ಅನ್ಯಾಯವಾಗಿ ಒಂದೇ ಒಂದು ಸಣ್ಣ ನಾವು ನನ್ನ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವತ್ತು ಸಾರಾಮಯೇಶನ ಎರಡನೇ ಮುಖ ನೋಡಬೇಕಾಗುತ್ತದೆ। मैसूरु जिले केआर नगर विधानसभा क्षेत्र माजी मंत्री मोन्ने तन एरने मुख तोरिस अंत हाली शासक कांग्रेस रविशंकर एचरके अब हच हसिगे महेश पुत्र सारा जयंत तन एरने मुख तोरिसबिट्टिद्दाने। निन्ने रात्रि मैसूरु सिटी कुवेंपु नगर कैफे बिरियानी होटेल बड़ी जयंत मत्तु हलो मैसूर पत्रिके संपादक टी गुरुराज पुत्र जो जयंत गलाटे माडिकोंडिद्दाने। होटेल बिल कोडुव विचारदल्ली ई रगळे आरंभवागिदे। ಮೊದಲಿಗೆ ಜಯಂತ್ ನಾಲ್ಕಾರು ಯುವಕರ ಜೊತೆ ವಾಗ್ವಾದ ಮಾಡುತ್ತಿರುವುದು ವಿಡಿಯೋದಲ್ಲಿ ಕಾಣಿಸಿದೆ। ಅಷ್ಟೊತ್ತಿಗಾಗಲೇ ಗುರುರಾಜ್ ಪುತ್ರ ಎಂಟ್ರಿ ಆಗಿ ಜಯಂತ್ನ ಮೇಲೆ ಮೊದಲು ಕೈ ಮಾಡಿದ್ದಾನೆ। ಇದಾದ ಬಳಿಕ ಜಯಂತ್ನು ಆತನ ಮೇಲೆ ಹಲ್ಲೆ ಮಾಡಿದ್ದಾನೆ। ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಠಾಣೆಗೆ ಕರೆದೊಯ್ದು ರಾಜಿ ಸಂಧಾನ ಮಾಡಿ ಇಬ್ಬರನ್ನ ಮನೆಗೆ ಕಳಿಸಿದ್ದಾರೆ। ಇದೇ ಜಯಂತ್ ಹಿಂದೊಮ್ಮೆ ಸ್ನೇಹಿತನನ್ನ ಕೂಡಿ ಹಾಕಿ ಹಲ್ಲೆ ಮಾಡಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು। ಈ ಜಯಂತ್ನಿಗೆ ವಿಪರೀತ ಮುಂಗೋಪವಿರುವ ಮಾಹಿತಿ ಅಂದಿನಿಂದಲೂ ಹರಿದಾಡಿತ್ತು। ಆದರೆ ಯಾವುದೇ ಸುದ್ದಿ ಆಗಿರಲಿಲ್ಲ। 2023 ರ ಚುನಾವಣೆಯಲ್ಲಿ ಅಪ್ಪ ಮಹೇಶ್ವರ ಜಯಂತ್ ಪ್ರಚಾರ ನಡೆಸಿದ್ದ ಭವಿಷ್ಯದ ರಾಜಕಾರಣಿ ಎಂದೇ ಬಿಂಬಿಸಿಕೊಂಡಿದ್ದ ಜಯಂತ್ ನಿನ್ನೆ ರಾತ್ರಿ ಘಟನೆಯಿಂದ ಮತ್ತೆ ವಿವಾದದ ಕಿಡಿ ಹಬ್ಬಿಸಿದ್ದಾನೆ। ಯಾವುದಕ್ಕೂ ಪತ್ರಕರ್ತ ಗುರುರಾಜ್ ತನ್ನ ಪುತ್ರನ ಭವಿಷ್ಯಕ್ಕೋಸ್ಕರ ಪೊಲೀಸರ ರಕ್ಷಣೆ ಕೋರುವುದು ಉತ್ತಮವೆಂದು ಸಾಂಸ್ಕೃತಿಕ ನಗರದ ಜನ ಸಲಹೆ ಕೊಡುತ್ತಿದ್ದಾರೆ।